ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನದ ಮಾಹಿತಿಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ ಲೈಕ್ನ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನವನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಕೂಡ ಡಿಪಾರ್ಟ್ಮೆಂಟ್ ಅವರಿಗೆ ಕಾಲ್ ಮಾಡಿದ್ದೆ, ಅವರು ಹೇಳಿದ್ದಾರೆ ಈ ರೀತಿ ನಾವು ಜಮೆ ಮಾಡ್ತಾ ಇದ್ದೀವಿ ಅಂತ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ರೈತ ವಿದ್ಯಾರ್ಥಿ ಅಮೌಂಟ್ ಕೂಡ ಬಂದಿದೆ. ಇದು ಅವರಲ್ಲಿರೋ ಡಾಟಾ ಬೇಸ್ ಮುಖಾಂತರ ಕ್ರೆಡಿಟ್ ಮಾಡಿದ್ದಾರೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಇನ್ನೂ ಕೂಡ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿಲ್ಲ, ಆದರೂ ಕೂಡ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಬಂದಿದೆ. ಅದ್ರ ಬಗ್ಗೆ ಹೇಳಿದರು. ಇಲ್ಲಿ ವಿದ್ಯಾರ್ಥಿಗಳೇ ನೋಡ್ಬೋದು ನೀವು, ಯಾವ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿದೆ ಅವರು ಒಂದು ಸಲವಾಗಿ ಡೆಬಿಟಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಯಾವ ಅಕೌಂಟ್ ಬಂದುಬಿಟ್ಟು ಆಧಾರ್ಗೆ ಸೀಡ್ ಆಗಿದೆ ಅಂತ, ನಂತರ ಆಧಾರ್ಗೆ ಸೀಡ್ ಆಗಿರೋ ಅಕೌಂಟ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ಚೆಕ್ಔಟ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ನಿಖರವಾದ ಮಾಹಿತಿ ಬರುತ್ತೆ. ಇನ್ ಕೇಸ್ ನೀವು ರೈತರ ಮಕ್ಕಳಾಗಿದ್ದರೆ, ರೈತ ವಿದ್ಯಾನಿಧಿ ಬಂದಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಬರ್ತದೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಯಾವ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ಒಂದು ಸಲ ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡಿ. ಅದೇ ರೀತಿ ಕೂಡ ನಾನು ಡಿಪಾರ್ಟ್ಮೆಂಟ್ನ ಕಾಲ್ ಮಾಡಿದಾಗ ಹೇಳಿದ್ರೆ ಅವರು ಡಿಪಾರ್ಟ್ಮೆಂಟ್ ಇಮೇಲ್ ಐಡಿ ಕೊಟ್ಟರು, ಅದಕ್ಕೆ ಮೇಲ್ ಮಾಡಿ ನಿಮಗೆ ಒಂದು ಮಾಹಿತಿ ಕೊಡ್ತಾರೆ ಅಂತ. ಡಿಪಾರ್ಟ್ಮೆಂಟ್ ಇಮೇಲ್ ಐಡಿ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಆ ಇಮೇಲ್ ಐಡಿಗೆ ನಿಮ್ಮ ಎಸ್ ಎಸ್ ಪಿ ಐ ಡಿ ನೇಮು ಮತ್ತು ನಿಮ್ಮ ನಂಬರ್, ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ನಿಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅದ್ರ ಬಗ್ಗೆ ನೀವು ಮೇಲ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂಥ ವಿದ್ಯಾರ್ಥಿಗಳು ಮೇಲ್ ಮಾಡಿ ಅಥವಾ ಡಿಪಾರ್ಟ್ಮೆಂಟನ್ನು ಕೂಡ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್.